ಕೊರೋನಾ ಬಳಿಕ ಈಗ ಹೆಚ್ ತ್ರೀ ಎಂಟು ಭೀತಿ ದೀರ್ಘಾವಧಿ ಕೆಮ್ಮು ಬಿಟ್ಟು ಬಿಟ್ಟು ಬರುವಂತಹ ಜ್ವರ ಇದರ ಲಕ್ಷಣ ಕೆಲವು ವೈದ್ಯರು ಹೇಳ್ತಾರೆ ರಾಜ್ಯದಲ್ಲಿ ಈಗಾಗಲೇ ಶೇಕಡ ಮೂವತ್ತರಷ್ಟು ಜನರಿಗೆ ಈ ಸೋಂಕು ತಗುಲಿರಬಹುದು ಯಾಕೆಂದ್ರೆ ತುಂಬಾ ಜನ ಒದ್ದಾಡ್ತಾ ಇದ್ದಾರೆ ಶೀತ ನೆಗಡಿ ಕೆಮ್ಮು ಜ್ವರ ತಲೆನೋವು ಗಂಟಲು ನೋವು ಅಂತ ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಕೆಲವು ತಜ್ಞರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಗಂಟಲಿನ ದ್ರವ ತಗೊಂಡು ಸೇಮ್ ಈಗ ಆರ್ ಟಿ ಪಿ ಸಿಆರ್ ಮಾಡ್ತಾ ಇದ್ರಲ್ಲ ಆ ಥರ ಟೆಸ್ಟಿಂಗ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ಜನರು ಮತ್ತು ಆಸ್ಪತ್ರೆಗಳಿಗೆ ಪ್ರತ್ಯೇಕ ಮಾರ್ಗಸೂಚಿಯನ್ನು ಕೂಡ ಕೊಡುವಂತಹ ಸಾಧ್ಯತೆ ಇದೆ ಈ ಸೋಂಕಿನಿಂದ ನಾವು ದೂರ ಇರಬೇಕು ಅಂದರೆ ಹೇಗೆ ನಾವು ಕೆಲವೊಂದು ನಿಯಮಾವಳಿಗಳನ್ನು ಕೋವಿಡ್ ಸಂದರ್ಭದಲ್ಲಿ ಪಾಲಿಸ್ತಾ ಇದ್ವೋ ಹೆಚ್ ತ್ರೀ ಎಂಟು ವಿಚಾರದಲ್ಲೂ ಕೂಡ ಹಾಗೆ ಮಾಡಬೇಕು ಇನ್ನು ಜನರಿಗೆ ಏನು ಸೂಚನೆ ಹೆಚ್ ತ್ರೀ ಎಂಟು ಅಲರ್ಟ್ ಅಂದರೆ ಮಾಸ್ಕ್ ಧರಿಸಬೇಕು ನೀವು ಈ ಸೋಂಕಿನಿಂದ ದೂರ ಇರಬೇಕು ಅಂದರೆ ಮಾಸ್ಕ್ ಧರಿಸಬೇಕು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಸೇಮ್ ಕೋವಿಡ್ ಥರನೇ ಸಾಮಾಜಿಕ ಅಂತರ ಸ್ವಲ್ಪ ದೂರ ದೂರ ಇರಿ ಆರ್ ಆರ್ ಅಡಿ ದೂರ ಇರಿ ಜನಜಂಗುಳಿಯಿಂದ ದೂರ ಇರಿ ಬಟ್ ಇದು ಸ್ವಲ್ಪ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಕಷ್ಟ ಆದರೂ ಜನಜಂಗುಳಿಯಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು ಕೈಯನ್ನು ಆಗ್ಗಾಗ್ಗೆ ತೊಳ್ಕೊಂಡು ನೈರ್ಮಲ್ಯವನ್ನು ಕಾಪಾಡಿಕೊಳ್ಬೇಕು ಒನ್ ಟೂ ಅವರ್ಸ್ಗೊಂದ್ಸರ್ತಿ ಅಟ್ಲೀಸ್ಟ್ ನಿಮ್ಮ ಕೈಯನ್ನು ಹ್ಯಾಂಡ್ ವಾಶ್ ಹಾಕ್ಕೊಂಡು ತೊಳ್ಕೊಬೇಕು ಗುಣಲಕ್ಷಣಗಳು ಕಂಡು ಬಂದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಅಂತ ಹೇಳ್ತಾರೆ ಅಯ್ಯೋ ಏನೋ ಒಂದು ಶೀತ ಆಗಿದೆ ಏನೋ ಒಂದು ಚೂರು ಕೆಂ ಬಂದಿದೆ ಅಂತ ನಿರ್ಲಕ್ಷ್ಯ ಮಾಡಬೇಡಿ ಆದಷ್ಟು ನೀವು ಇಮಿಡಿಯೇಟ್ ಆಗಿ ವೈದ್ಯರನ್ನು ಕಾಣುವುದು ಒಳ್ಳೆಯದು ಈ ಸಂದರ್ಭದಲ್ಲಿ ನೀವು ನೋಡಿರ್ಬೋದು ನೀವು ನಿಮ್ಮ ಏರಿಯಾದಲ್ಲಿ ಹಾಸ್ಪಿಟಲ್ಗಳಲ್ಲಿ ಈಗಾಗಲೇ ಜನ ತುಂಬ ಜನ ಹದಿನೈದು ವರ್ಷದ ಒಳಗಿನ ಮಕ್ಕಳು ಐವತ್ತು ವರ್ಷ ದಾಟಿರ್ತಕ್ಕಂಥವ್ರು ಮತ್ತು ಈ ಅಸ್ತಮಾದಿಂದ ಬಳಲ್ತಾ ಇರ್ತಕ್ಕಂಥವ್ರು ಮಧುಮೇಹಿಗಳು ಇವರಿಗೆ ಸ್ವಲ್ಪ ಇದು ಕಷ್ಟ ಆಗಬಹುದು ಸ್ವಲ್ಪ ದೀರ್ಘಾವಧಿ ಕಾಡುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ಇನ್ನು ಆಸ್ಪತ್ರೆಗಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಏನು ಆಸ್ಪತ್ರೆಯಲ್ಲಿ ಔಷಧ ದಾಸ್ತಾನಿಗೆ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ ಯಾಕೆಂದರೆ ಈಗಾಗಲೇ ತುಂಬ ಜನ ಬಂದು ಅಡ್ಮಿಟ್ ಆಗ್ತಾ ಇದ್ದಾರೆ ಬಂದವ್ರಿಗೆ ಔಷಧೋಪಚಾರವನ್ನು ಮಾಡಬೇಕಲ್ಲ ಅದಕ್ಕೆ ಔಷಧಿಯನ್ನು ಇಟ್ಕೊಳ್ಳಿ ದಾಸ್ತಾನ್ ಇಟ್ಕೊಳ್ಳಿ ಅಂತ ಇನ್ನು ಮಕ್ಕಳು ಮತ್ತು ವೃದ್ಧರಿಗೆ ಹೆಚ್ಚಿನ ಪ್ರತ್ಯೇಕ ಬೆಡ್ ವ್ಯವಸ್ಥೆಯನ್ನು ಮಾಡಿ ಯಾಕೆಂದರೆ ಅವರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರೋದರಿಂದ ಅವರಿಗೆ ಸ್ವಲ್ಪ ಜಾಸ್ತಿ ಬೆಡ್ಗಳನ್ನು ಇಡಿ ಅಸ್ತಮ ಮತ್ತು ಮಧುಮೇಹ ರೋಗಿಗಳ ಮೇಲೆ ನಿಗಾಡಿ ಒಂದು ವೇಳೆ ಏನಾದರೂ ಈ ಥರ ಕೋಲ್ಡು ಫೀವರ್ ಎಲ್ಲ ಬಂದರೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ಳಿ ಅವ್ರಿಗೆ ಐವತ್ತು ವರ್ಷ ಮೇಲ್ಪಟ್ಟವರ ಮೇಲೆ ತುಂಬ ನಿಗಾಡಿ ಐ ಎಲ್ ಐ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಮತ್ತು ಸಾರಿ ಪ್ರಕರಣಗಳಿಗೆ ಕಡ್ಡಾಯವಾಗಿ ಎಚ್ ತ್ರೀ ಎಂಟು ವೈರಸ್ ಟೆಸ್ಟಿಂಗನ್ನು ಮಾಡಲೇಬೇಕು ಉಸಿರಾಟದ ಸಮಸ್ಯೆ ಶ್ವಾಸಕೋಶದ ಸೋಂಕು ಕಂಡುಬರೋದರಿಂದ ಆಕ್ಸಿಜನ್ ಪ್ಲಾಂಟ್ ನಿಗಾ ಇಟ್ಕೋಬೇಕು ರೆಡಿ ಇರಬೇಕು ಸನ್ನದ್ಧವಾಗಿರಬೇಕು ಆಕ್ಸಿಜನ್ ಪ್ಲಾಂಟ್ ಕೆಲವರಿಗೆ ಉಸಿರಾಟ ತೊಂದರೆ ಆಗುತ್ತೆ ನೋಸ್ ಬ್ಲಾಕ್ ಆಗುತ್ತೆ ಉಸಿರಾಡೋದಕ್ಕಾಗಲ್ಲ ಅಂಥವ್ರ ಮೇಲೆ ನಿಗಾ ಇಡಿ ಅದಕ್ಕೋಸ್ಕರ ನಿಮ್ಮ ಆಕ್ಸಿಜನ್ ಪ್ಲಾಂಟ್ಗಳನ್ನ ನಿಗಾ ಇಟ್ಕೊಳ್ಳಿ ಜನರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಸೂಚನೆಯನ್ನು ಕೂಡ ಕೊಡಬಹುದು ಅಂತಕ್ಕಂಥ ಮಾಹಿತಿ ನಿನ್ನೆ ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತೇಳಿ ನಮ್ಮ ಕೇಂದ್ರ ಆರೋಗ್ಯ ಸಚಿವಾಲಯ ನಮಗೆ ಕೊಟ್ಟಿದೆ ಈಗಾಗಲೇ ಅದರ ಬಗ್ಗೆ ನಮ್ಮ ಆಯುಕ್ತರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇದರ ಬಗ್ಗೆ ಚರ್ಚೆಯನ್ನು ನಿನ್ನೆ ಮಾಡಿದ್ದಾರೆ ನಾವು ಯಾವ ರೀತಿ ಅದರ ಬಗ್ಗೆ ನಾವು ಮುತುವರ್ಜಿಯನ್ನು ವಹಿಸಬೇಕು ಮುನ್ನೆಚ್ಚರಿಕೆ ತೆಗೆದುಕೋಬೇಕು ಅಂತ ಹೇಳಿಬಿಟ್ಟು ನಾವು ಸಭೆಯನ್ನು ಕರೆದಿದೆ ಕೆಲವು ತಜ್ಞರನ್ನು ಕೂಡ ಕರೆಸುವಂಥದ್ದಿದೆ ಕರೆಸಿ ಇದನ್ನು ಯಾವ ರೀತಿ ಕೇಂದ್ರ ಸರ್ಕಾರದ ಒಂದು ಮಾರ್ಗಸೂಚಿ ಇದೆ ಅದನ್ನು ಪಾಲಿಸ್ತೀವಿ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ ಪವಿತ್ರ ಈಗ ಈ ಹೆಚ್ ತ್ರೀ ಎಂಟು ಈ ವಿಚಾರವಾಗಿ ಸರ್ಕಾರ ಇದನ್ನು ಎಷ್ಟು ಗಂಭೀರವಾಗಿ ತಗೊಂಡಿದೆ ಮತ್ತು ಇವತ್ತಿನ ಮೀಟಿಂಗ್ನ ಮಹತ್ವ ಏನು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೀಟಿಂಗ್ ನಂತರ ಅರವಿಂದ ಈಗ ಕೇಂದ್ರ ಆರೋಗ್ಯ ಇಲಾಖೆಯಿಂದಲೇ ಒಂದು ಗೈಡ್ ಲೈನ್ಸ್ ಅನ್ನ ಬಿಡುಗಡೆ ಮಾಡುವಂತೆ ಜೊತೆಗೆ ಇದರ ಬಗ್ಗೆ ಅಲರ್ಟ್ ಆಗಿರುವಂತೆ ಒಂದು ಸಂದೇಶ ಬಂದಿರೋದ್ರಿಂದ ಆರೋಗ್ಯ ಇಲಾಖೆಯು ಕೂಡ ಕಟ್ಟೆಚ್ಚರವನ್ನ ವಹಿಸೋದಕ್ಕೆ ಮುನ್ನೆಚ್ಚರಿಕಾ ಕ್ರಮ ಯಾವ ರೀತಿ ಇರಬೇಕು ಅನ್ನುವಂಥದ್ರ ಬಗ್ಗೆ ಸಭೆಯನ್ನು ನಡೆಸುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನು ನಡೆಸುತ್ತೆ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿಯಲ್ಲಿ ಯಾವೆಲ್ಲ ಸದಸ್ಯರು ಇದ್ರು ಅಗೇನ್ ಎಚ್ ತ್ರೀ ಎಂಟು ಈ ವಿಚಾರದಲ್ಲೂ ಕೂಡ ಗೈಡ್ಲೈನ್ಸ್ ಅನ್ನ ಮಾಡೋದಕ್ಕೆ ಅದೇ ಸಲಹಾ ತಾಂತ್ರಿಕ ಸಮಿತಿಯ ಸದಸ್ಯರಿದ್ದಾರೆ ಹಾಗಾಗಿ ಒಂದು ಸಾರ್ವಜನಿಕರಿಗೆ ಹಾಗೂ ವೈದ್ಯರುಗಳಿಗೆ ಪ್ರತ್ಯೇಕವಾಗಿರುವಂತಹ ಗೈಡ್ ಲೈನ್ಸ್ ಅನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಈಗ ಈ ಹಿಂದೆ ಕೊರೋನಾ ರೂಲ್ಸ್ ಗಳು ಯಾವ ರೀತಿ ಇತ್ತು ಅಂದ್ರೆ ಮಾಸ್ಕ್ ಅನ್ನು ಧರಿಸುವಂತದ್ದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವಂತದ್ದು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಆ ರೀತಿಯ ಗೈಡ್ ಗಳು ಮತ್ತೆ ಸಾರ್ವಜನಿಕರಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಬರುತ್ತೆ ಅದರಲ್ಲೂ ಕೂಡ ವೃದ್ಧರಿಗೆ ಹಾಗೂ ಮಕ್ಕಳಿಗೆ ಹದಿನೈದು ವರ್ಷದ ಕೆಳಗಿನ ಮಕ್ಕಳಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸ್ಕೂಲ್ಗಳಲ್ಲಾಗಿರ್ಬಹುದು ಸ್ಕೂಲ್ಗಳಲ್ಲಿ ಎಚ್ಚರಿಕೆಯನ್ನು ವಹಿಸುವಂತದ್ದು ಈ ರೀತಿಯ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಅದಕ್ಕಿಂತಲೂ ಪ್ರಮುಖವಾಗಿ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಪೂರ್ವಸಿದ್ಧತೆ ಮಾಡ್ಕೋಬೇಕು ಯಾಕಂದ್ರೆ ಈಗಾಗಲೇ ಕೊರೋನಾ ಮುಗಿದ ನಂತರ ಐ ಎಲ್ ಐ ಸಾರಿ ಪ್ರಕರಣಗಳನ್ನ ಅಷ್ಟಾಗಿ ಗಂಭೀರವಾಗಿ ಪರಿಗಣನೆ ಮಾಡ್ತಾ ಇಲ್ಲ ಹಾಗಾಗಿ ಎಗೈನ್ ಮತ್ತೆ ಗಂಭೀರವಾಗಿ ಪರಿಗಣನೆ ಮಾಡಿ ಎಚ್ ಎಂಟು ಟೆಸ್ಟಿಂಗ್ ಮಾಡುವಂತೆ ಸೂಚನೆಯನ್ನ ಕೊಡಬಹುದು ಬೆಡ್ಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಹಾಗೂ ವೃದ್ಧರ ವಿಚಾರದಲ್ಲಿ ಬೆಡ್ಗಳ ಸಂಖ್ಯೆ ಹೆಚ್ಚಳಕ್ಕೆ ಔಷಧದ ದಾಸ್ತಾನು ಹೆಚ್ಚಳಕ್ಕೆ ಎಲ್ಲದಕ್ಕೂ ಕೂಡ ಪ್ರತ್ಯೇಕವಾಗಿರುವಂತಹ ಗೈಡ್ ಲೈನ್ಸ್ ಹಾಗೂ ಸೂಚನೆಗಳನ್ನ ಇವತ್ತಿನ ಸಭೆಯ ಬಳಿಕ ಕೊಡುವಂತಹ ಸಾಧ್ಯತೆ ಇದೆ ಅರವಿಂದ್ ಓಕೆ ಇದರ ಜೊತೆಗೆ ಮೊದಲು ಕೋವಿಡ್ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೇಗೆ ಪೂರ್ವ ತಯಾರಿಯನ್ನು ಮಾಡ್ಕೊಂಡು ರೆಡಿ ಆಗ್ತಾ ಇದ್ರು ಆ ಥರ ಬೆಡ್ಗಳ ವ್ಯವಸ್ಥೆ ಬೆಡ್ಗಳನ್ನು ಇದಕ್ಕೋಸ್ಕರ ಪ್ರತ್ಯೇಕವಾಗಿಡೋದು ಆಕ್ಸಿಜನ್ ಪ್ಲ್ಯಾಂಟ್ ರೆಡಿ ಮಾಡೋದು ಇಂಥ ಇಂಥ ಸೂಚನೆಗಳು ಕೂಡ ಬರಬಹುದಾ ಅಂತ ಪವಿತ್ರ ಅರವಿಂದ್ ಕೆಲವೊಂದು ರೋಗಿಗಳಲ್ಲಿ ಉಸಿರಾಟದ ತೊಂದರೆ ಕಾಣಿಸ್ಕೊಳ್ತಾ ಇದೆ ಜೊತೆಗೆ ಶ್ವಾಸಕೋಶಕ್ಕೆ ಸೋಂಕು ತಗುಲುವಂತಹ ಸಾಧ್ಯತೆ ಇದೆ ಇನ್ನೂ ಕೆಲವರಿಗೆ ದೀರ್ಘಕಾಲಿಕ ಕೆಮ್ಮು ಕಾಣಿಸ್ಕೊಳ್ಳಿರೋದ್ರಿಂದ ಇನ್ನಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾಗಿ ಆಕ್ಸಿಜನ್ ಪ್ಲಾಂಟ್ ವಿಚಾರದಲ್ಲೂ ಕೂಡ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ ಅನ್ನುವಂತಹ ಸಂದೇಶ ರವಾನೆ ಮಾಡುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಆಸ್ತಮ ರೋಗಿಗಳಿಗೆ ಇದು ಹೆಚ್ಚು ಕಾಟ ಕೊಡಬಹುದು ಅನ್ನುವಂತಹ ಮುನ್ನೆಚ್ಚರಿಕಾ ಕ್ರಮವಾಗಿ ಹಾಗಾಗಿ ಈ ಹಿಂದೆ ಯಾವ ರೀತಿ ಕೋವಿಡ್ ಟೈಮ್ ಅಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಆಕ್ಸಿಜನ್ ಪ್ಲಾಂಟ್ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಬೆಡ್ಗಳ ವಿಚಾರದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಇರ್ಬೋದು ಸೊ ಹಾಗಾಗಿ ಈ ಬಾರಿಯೂ ಕೂಡ ಅದೇ ರೀತಿ ಆಗುವಂತಹ ಸಾಧ್ಯತೆ ಇದೆ ಪ್ರಮುಖವಾಗಿ ಜಿಲ್ಲಾಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಔಷಧಗಳನ್ನು ಹೆಚ್ಚಿನ ಮಟ್ಟಿಗೆ ದಾಸ್ತಾನು ಇಟ್ಕೊಳ್ಳುವಂತಹ ಸೂಚನೆಯನ್ನ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಒಂದ್ ವೇಳೆ ಏನಾದರೂ ಈ ತರ ಸಿಂಪ್ಟಮ್ಸ್ ಇರತಕ್ಕಂಥವ್ರಿಗೆ ಕಡ್ಡಾಯ ಎಚ್ ತ್ರೀ ಎಂಟು ಪರೀಕ್ಷೆ ಮಾಡಬೇಕು ಅಂತಂದ್ರೆ ಈ ಗಂಟಲಿನ ದ್ರವ ತಗೊಂಡು ಟಿ ಪಿ ಸಿಆರ್ ಮಾಡ್ತಾರಲ್ಲ ಆ ತರದ ಟೆಸ್ಟಿಂಗ್ ಫೆಸಿಲಿಟಿ ಇದೆಯಾ ಆಗ ಈಗಾಗಲೇ ಅರವಿಂದ್ ಇದು ಇದಕ್ಕೆ ಎಚ್ ಒನ್ ಎನ್ ಒನ್ ಮಾದರಿಯಲ್ಲಿ ಯಾವ ರೀತಿ ಸ್ವಾಪ್ ಟೆಸ್ಟ್ ಆಗುತ್ತೋ ಅದೇ ರೀತಿ ಇದಕ್ಕೂ ಕೂಡ ಸ್ವಾಪ್ ಟೆಸ್ಟ್ ಮೂಲಕ ಅದನ್ನು ಗೊತ್ತಾಗುತ್ತೆ ಹಾಗಾಗಿ ಈಗ ನಮ್ಮಲ್ಲೇ ಲ್ಯಾಬ್ಗಳ ವ್ಯವಸ್ಥೆ ಕೊರೋನಾ ಟೈಮಲ್ಲೇ ತುಂಬ ಚೆನ್ನಾಗಿರೋದ್ರಿಂದ ಇದಕ್ಕೆ ತೀರಾ ಟೆನ್ಷನ್ ಮಾಡುವಂತಹ ಅಗತ್ಯ ಇಲ್ಲ ಆದರೆ ಹೊಸ ವೈರಸ್ ಆಗಿರೋದ್ರಿಂದ ಜೊತೆಗೆ ಹೆಚ್ಚಾಗಿ ಮಕ್ಕಳಿಗೆ ಕಾಟ ಕೊಡೋದ್ರಿಂದ ಕೊರೋನಾ ಏನಾಗಿತ್ತು ಅಂದರೆ ಎಲ್ಲ ವಯೋಮಾನದವರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇತ್ತು ಆದರೆ ಇದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹದಿನೈದು ವರ್ಷದ ಕೆಳಗಿನ ಮಕ್ಕಳು ಹಾಗೂ ಐವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಹೆಚ್ಚಿನ ಎಫೆಕ್ಟ್ ಕೊಡೋದ್ರಿಂದ ಸೊ ಹಾಗಾಗಿ ಅವರಿಗೆ ಟೆಸ್ಟಿಂಗ್ ಅನ್ನ ಅಂದ್ರೆ ಏನಾದರೂ ಅವರಿಗೆ ಉಸಿರಾಟದ ತೊಂದರೆ ಇರಬಹುದು ಅಥವಾ ಜ್ವರ ತೀವ್ರವಾಗಿರುವಂತಹ ಕಾಡುವಂತಹ ಜ್ವರ ಕೆಮ್ಮು ವಾಕರಿಕೆ ಈ ರೀತಿಯ ಲಕ್ಷಣಗಳು ಕಂಡು ಬಂದ್ರೆ ಅವ್ರನ್ನ ಟೆಸ್ಟಿಂಗ್ ಗುರುಪಡಿಸೋದಕ್ಕೆ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ ಎಸ್ಪೆಷಲಿ ಅಸ್ಸಮ ರೋಗಿಗಳು ಹಾಗೂ ಮಧುಮೇಹ ರೋಗಿಗಳಿಗೆ ಹಾಗೂ ಬೇರೆ ಬೇರೆ ದೀರ್ಘಕಾಲಿಕ ಸಮಸ್ಯೆಗಳಿಂದ ಬಳಲ್ತಾ ಇರುವವರಿಗೆ ಅಥವಾ ಮಾರಣಾಂತಿಕ ಕಾಯಿಲೆಗಳಿಂದ ಬಳ ಇರುವವರಿಗೆ ಅದು ಇನ್ನಷ್ಟು ತೊಂದರೆ ಉಂಟು ಮಾಡಬಹುದು ಸೊ ಹಾಗಾಗಿ ಅವರಿಗೆ ಟೆಸ್ಟಿಂಗ್ ಮಾಡುವಂತಹ ಗೈಡ್ ಲೈನ್ಸ್ ಅನ್ನು ಇವತ್ತು ಹೊಡಿಸುವಂತಹ ಸಾಧ್ಯತೆ ಇದೆ ಪವಿತ್ರ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಸೊ ಇನ್ನೇನು ಕೆಲವೇ ಹೊತ್ತಲ್ಲಿ ಮೀಟಿಂಗ್ ಕೂಡ ಶುರುವಾಗುತ್ತೆ ನೋಡೋಣ ಏನೇನು ಗೈಡ್ಲೈನ್ಸ್ ಬರುತ್ತೆ ಅಂತಕ್ಕಂಥದ್ದು